ಪಾಪ ಶರೀರ ದೊಡ್ಡ ದೊಡ್ಡ ಬಾಯಿ ಬರುವುದಿಲ್ಲ. ನಾನು ಒಬ್ಬ ತಾರೆಯಲ್ಲಿ ಅಡ್ಡಲೊಂದು ಬಾಯಿ ಬರೋದಿಲ್ಲ. ಏನು ಮೂಗಾಳ ಮತ್ತೆ ಆ ರೀತಿ ಅಭಿನಯ ಮಾಡಿದ್ಯಾಕೆ? ಹಿಡಿದ ಬಾರಿ ನಾವು ಸಣ್ಣದರಲ್ಲಿ ಹಾಗೆಲ್ಲ ಮಾತಾಡೋದಿಲ್ಲ. ನನಗೆ ಎಲ್ಲ ಇಂಥವರೇ ಸಿಗುವುದಾ ಅಂತ ಎಂಥವರೆಲ್ಲ ಸಿಕ್ಕಿದ್ರು ಏನು ಸ್ವರದವರು? ಹೌದಾ? ನಿನಗೆ ಸಾಲ ಇರೋದಕ್ಕೆ ನಾವು ಜಾಣವೇ. ನಾವು ಉಂಡದ್ದನ್ನ ನಾವು ತಿಂದದ್ದನ್ನ ತಿನ್ನುವುದಕ್ಕೆ ಆರಂಭಿಸಿ. ನಿಮ್ಮ ಸ್ವರ ಇನ್ನೊಬ್ಬರಿಗೆ ಬಾಧೆ ಆಗ್ತದೆ ಅಂತಲೇ ಗೊತ್ತಾಗುದಿಲ್ಲ ನಿಮಗೆ. ಮತ್ತೆ ಎಲ್ಲರೂ ಹೇಳ್ತಾರೆ ನಿಮ್ಮ ಸ್ವರ ಇದು ಬೇಕಾದ ಸ್ವರ. ಒಬ್ಬ ಹಾಕಿದ್ರೆ ರಾತ್ರಿ ನಿದ್ರೆ ಮಾಡ್ಲಿಕ್ಕೆ ಬಿಡುದಿಲ್ಲ. ಅಲ್ಲ, ಈ ಸ್ವರ ನನಗೆ ಇಲ್ಲದೆ ಇದ್ರೆ ನೀನು ನಾರಾಗೋದಿಲ್ವೇನು? ನೀನು ನಾರಾಗಬೇಕಿದ್ರೆ ಈ ಸ್ವರ ಬೇಕು. ಹೆಣ್ಣು ಮಕ್ಕಳು ಮಾತಾಡ್ತಾರೆ. ನಾನು ನೀನಾದ್ರೆ ತೊಂದರೆ ಇಲ್ಲ. ಮುಸ್ಲಿಮಿಗೆ ಹೊಡಿತೇನೆ. ಏಕವಚನ ಪ್ರಯೋಗ ಏನು ನಿನ್ನ ಅಂತರಾಗಲ್ಲ. ನೀವು ಪರಾಕು ಜೀಯ ಹಸಾದ ಯಾರು ಕಲಿಸಿದ್ದು ಪುಣ್ಯಪ್ಪ ನಿನಗೆ? ನಿನ್ನನ್ನು ಎಲ್ಲಿ ನೋಡಿದ ನೆನಪಾಗೋದಿಲ್ಲ. ನಮ್ಮ ವ್ಯಾಪ್ತಿಯಲ್ಲಿ ಐತಿ. ನಾನು ನಿನ್ನನ್ನು ನೋಡ್ಲಿಲ್ಲ. ನಾನು ಹಾಗೆಲ್ಲ ದರ್ಶನ ಕೊಡೋದಿಲ್ಲ. ಹೌದಾ? ಯಾವಾಗೆಲ್ಲ ದರ್ಶನ ಉಂಟು ನಿನ್ನದು? 15 ದಿನ, ಒಂದು ತಿಂಗಳು ಸಂಕ್ರಮಣ ಕಾಲದಲ್ಲಿ. ಉಳಿದ ದಿವಸ ಎಲ್ಲಿ ಇರ್ತಿ? ನಾವು ನಮ್ಮ ಚಕ್ಕೆ ನಮ್ಮಲ್ಲಿಯೇ ಇರ್ತೇವೆ. ಹೌದಾ? ಈಗ ನಿನ್ನಲ್ಲಿ ಇಲ್ಲದೆ ನೀನ್ಯಾಕೆ ಹೊರಗೆ ಬಂದದ್ದು? ನಿಮ್ಮ ದರ್ಶನಾಕಾಂಕ್ಷಿಗಳಾಗಿ ಬರುವವರು ಬಹಳ ಮಂದಿಗಳಿದ್ದಾರೆ. ಎಲ್ಲರಿಗೂ ದರ್ಶನ ನಾವು ಕೊಡೋದಿಲ್ಲ. ಏನು ನಿನ್ನ ಅಜ್ಜನೋ ಅಜ್ಜಿಯೋ ಅಜ್ಜನ ಅಜ್ಜನು ಮಾಡಿದ ಪುಣ್ಯ ವಿಶೇಷದಿಂದ ನೀನು ನನಗೆ ಕಾಣುವುದಕ್ಕೆ ಕಾಣ ಸಿಕ್ಕಿದ್ದೆ. ಇರ್ಲಿ, ನೆನಪಾಗೋದಿಲ್ಲ. ಅದು ಪ್ರಾಯ ಆದ್ಮೇಲೆ ಮರ್ತು ಹೋಗ್ತದೆ. ಪ್ರಾಯ ನನಗೆ ಪ್ರಾಚಾರವೇ ನನಗೆ ಅಲ್ಲಿಯೋ ಪ್ರಾಯ ನನಗೆ 22. ಎಪ್ಪತ್ತೆರಡಲ್ಲ ಕಿವಿ ಕೇಳ್ತಾರಲ್ಲ, 72 ಈ ಈ 22 ವರ್ಷ ಉಂಟು 100ಕ್ಕೆ. ಅದು ಈ ಮಗನಿಗೆ ಗೊತ್ತಾಯ್ತು. ಇದು ನನ್ನ ಅಧಿಕಾರ ವ್ಯಾಪ್ತಿ. ನಾನು ಇಲ್ಲಿಗೆ ಯಜಮಾನ. ಯಾರು ಅಂತ ಕೇಳಬೇಡ. ಪ್ರಭು ನೀವೇ? ಯಾವ ಪ್ರಭು ಕೇಳಬೇಡ. ಹಾಗೆ ಹೆಸರು ಹೇಳಲಿಕ್ಕೆ ಇರುವ ಹಕ್ಕದ ಹೆಸರಲ್ಲ. ನಿನ್ನನ್ನು ಈ ಮೊದಲು ನಾನು ಕಂಡದ್ದಿಲ್ಲ. ನೀನೊಬ್ಬ ಹೊಸ ಮುಖ ಅದವ. ಎಲ್ಲಿಯವನು ನೀನು? ಅಪ್ಪ ಯಾರು? ಅಲ್ಲ, ಇಲ್ಲಿಯವರಿಗೆಲ್ಲೂ ನನ್ನ ಪರಿಚಯ ಉಂಟು. ನಿನಗೆ ಪರಿಚಯ ಇಲ್ವಾ? ನನ್ನ ಅತ್ತೆ ಮಗನ ನೀನು? ಬಹುಶಃ ಹೆಂಡತಿಯ ತಮ್ಮನ. ಸಂಬಂಧ ಹೇಳಿದ್ದಲ್ಲ ಇಲ್ಲಿ ಇದ್ರು.